ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡ್ತಾರೋ ಅಂತ ತೋರಿಸ್ಕೊಡಕತ್ತೇನೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೋ ಈ ಚೌಳಿಕಾಯಿ ಪಲ್ಯನ ಒಂದೊಂದು ಕಡೆ ಗೋರಿಕಾಯಿ ಅಂತಲೂ ಕರೀತಾರೋ ಜವಳಿಕಾಯಿ ಅಂತಲೂ ಕರೀತಾರೋ ಬರ್ರಿ ಹಾಗಾದ್ರೆ ಚಪಾತಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಗೊಂಜಾಳದ ರೊಟ್ಟಿ ಎಲ್ಲದಕ್ಕೂ ಅದ್ಭುತವಾಗಿ ಮ್ಯಾಚ್ ಆಗುವಂತಹ ಚವಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಪಾವು ಕಿಲೋದಷ್ಟು ಚವಳಿಕಾಯಿನ ಚೆಂದಗೆ ತೊಳ್ಕೊಂಡಾದ್ಮೇಲೆ ಕೈಯಿಂದನೇ ಚೆಂದಾಗೆ ಸೋಸ್ಕೊಬೇಕ್ರಿ ಅಂದ್ರೆ ಬಿಡಿಸ್ಕೋಬೇಕು ನಾರು ಹೋಗೋ ಥರ ಪಲ್ಯ ಮಾಡೋದಕ್ಕಿಂತ ಮೊದಲು ಚವಳಿಕಾಯಿನ ಚೆಂದಾಗೆ ಎಲ್ಲ ಹುರ್ಕೋಬೇಕ್ರಿ ಹುರ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಂಡೆ ನಾನು ಈಗ ಮೀಡಿಯಮ್ ಒಳಗೆ ಒಂದು ಐದರಿಂದ ಎಂಟು ನಿಮಿಷ ಚವಳಿಕಾಯಿನ ಹುರ್ಕೋಬೇಕ್ರಿ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಚವಳಿಕಾಯಿದ್ದು ಚೌಳಿಕಾಯಿ ಎಳೆವಿದ್ದು ಅಂದ್ರೆ ಹುರ್ಕೊಂಡು ಮಾಡ್ಕೋಬೇಕು ರೀ ಪಲ್ಯ ಸ್ವಲ್ಪ ಆಗಿದ್ರೆ ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಸೊ ನಾನು ಯೂಸ್ ಮಾಡಕತ್ತಿರೋ ಚೌಳಿಕಾಯಿ ಎಳೆವದಾವ್ರಿ ಹಾಗಾಗಿ ಸ್ವಲ್ಪ ಚೆಂದಾಗೆ ಹುರ್ಕೊಳತ್ತತಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಲೈಟಾಗೆ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ ಚೌಳಿಕಾಯಿ ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಹಸಿ ಖಾರ ಮಾಡ್ಕೊಳತ್ತತಿ ಹಸಿ ಖಾರ ಮಾಡೋಕ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡ್ರಿ ಒಂದು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿ ಈ ಹಸಿ ಖಾರನ ನೀವು ಕುಟ್ಟೋ ಕಲ್ಲೊಳಗೂ ಕೂಡ ಮಾಡ್ಕೋಬೋದು ಟೈಮ್ ಇದ್ರೆ ಟೈಮ್ ಇಲ್ಲ ಅಂದರೆ ಈ ರೀತಿ ಮಿಕ್ಸಿ ಒಳಗೆ ಸೇರಿಸ್ಕೊಂಡು ಹಸಿ ಖಾರ ರೆಡಿ ಮಾಡ್ಕೊಬೋದು ಹಸಿ ಖಾರನ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೋಬೇಕು ರೀ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಾರ್ದು ನೋಡಿರಿ ಈಗ ನಿಮ್ಗೆ ಅನ್ಸತ್ತಿರ್ಬೋದು ಈ ಥರ ಅರ್ಧಂಬರ್ಧ ಪೇಸ್ಟ್ ಮಾಡ್ಕೋಬೇಕು ಈಗ ನೆಕ್ಸ್ಟು ಪಲ್ಯ ಮಾಡ್ಕೊಳಕ್ಕೆ ಒಗ್ಗರಣೆ ಮಾಡ್ಕೊಳತ್ತತ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಂಡಿ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವಿ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಹಾಗೆ ಅದಾದ್ಮೇಲೆ ನೋಡಿರಿ ಒಂದು ಹೆಸಳಷ್ಟು ಕರಿಬೇವು ಸೇರಿಸ್ಕೊಳತ್ತಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ರೀ ಉಳ್ಳಾಗಡ್ಡಿ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ರೀ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟ ನಿಮ್ಗೆ ಹಸಿ ಖಾರ ಇಷ್ಟ ಇಲ್ಲ ಅಂದ್ರೆ ಒಣ ಖಾರ ಪುಡಿ ಕೂಡ ಸೇರಿಸ್ಬೋದು ಈಗ ಲೈಟಾಗಿ ಫ್ರೈ ಆದಮೇಲೆ ನೋಡಿರಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತತಿ ಈ ಚೌಳಿಕಾಯಿ ಪಲ್ಯ ನಾವು ವಾರಕ್ಕೊಮ್ಮೆ ಆದರೂ ತಿನ್ಬೇಕು ರೀ ಆರೋಗ್ಯಕ್ಕೆ ಅಗ್ದಿ ಚಲೋ ಅಂತ ಹೇಳ್ಬೋದು ಮತ್ತು ರೊಟ್ಟಿ ಜೋಡಿ ಅಂತೂ ಅಗದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚೌಳಿಕಾಯಿ ಪಲ್ಯ ಮೊಸರು ರೊಟ್ಟಿ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ರೀ ಈಗ ನೆಕ್ಸ್ಟು ಹಸಿ ಖಾರ ಸೇರಿಸ್ಕೊಳತ್ತತಿ ಹಸಿ ಖಾರ ಒಳ್ಳೆ ಘಮ ಕೊಡ್ತೈತಿ ರೀ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತತಿ ಈಗ ಹಸಿ ಖಾರನ ಒಗ್ಗರಣೆ ಒಳಗೆ ಚೆಂದಾಗ ಮಿಕ್ಸ್ ಆದ್ಮೇಲೆ ಎಣ್ಣೆ ಒಳಗೆ ಚೆಂದಗೆ ಫ್ರೈ ರೀ ಹಸಿ ಖಾರ ಒಗ್ಗರಣೆ ಒಳಗೆ ಖಾರ ಬಿಡ್ತೈತಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಚೌಳಿಕಾಯಿ ಒಳಗೆ ಇನ್ನೂ ಜವಾರಿ ಚವಳಿಕಾಯಿ ಅಂತ ರೀ ಅದ್ರ ಪಲ್ಯ ಅಂತೂ ಇನ್ನೂ ಬೆಸ್ಟ್ ಹೇಳ್ಬೋದು ಈಗ ನೋಡಿರಿ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೊಂಡಾಯಿತು ಒಗ್ಗರಣೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇಸ್ಕೊಳತ್ತೈತಿ ರೀ ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ಏನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೈತಿ ಅದಾದಮೇಲೆ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತೈತಿ ಸಕ್ಕರೆ ಆಪ್ಷನ್ನು ನೀವು ಬೇಕು ಅಂದ್ರೆ ಸೇರಿಸ್ಕೊಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಲೈಟಾಗಿ ಸಕ್ಕರೆ ಉಪ್ಪು ಒಗ್ಗರಣೆ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಸಿ ಖಾರ ಹಾಕಿ ಮಾಡಿದ್ರೆ ಪಲ್ಯ ಬೇರೆ ಥರ ಟೇಸ್ಟ್ ಆಕತ್ತರಿ ಹಂಗೆ ಈ ಮಸಾಲೆ ಖಾರ ಹಾಕಿ ಮಾಡಿದ್ರೆ ಪಲ್ಯ ಬೇರೆ ಥರ ಟೇಸ್ಟ್ ಆಕತಿ ಈಗ ಒಗ್ಗರಣೆಗೆ ಆಲ್ರೆಡಿ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಚೌಳಿಕಾಯಿ ಅದನ್ನು ರೀ ಕೆಲವೊಬ್ರು ಚೌಳಿಕಾಯಿನ ಕೈಯಿಂದ ಸೋಸ್ಕೊಳ್ಳೋದನ್ನು ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಬಿಡ್ತಾರೋ ಸೊ ಅದಕ್ಕಿಂತ ನೀವು ಕೈಯಿಂದ ನಾರನ್ನೆಲ್ಲ ತೆಗೆದು ಮಾಡಿದ್ರೆ ಹೆಲ್ತ್ಗೂ ಭಾಳ ಚಲೋ ಚೌಳಿಕಾಯಿನ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆ ಒಳಗೆ ಈ ಸಜ್ಜಿ ರೊಟ್ಟಿಗೆ ಕಟಕ್ ರೊಟ್ಟಿಗಂತೂ ಇನ್ನೂ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಮೇನ್ ಏನಂದ್ರೆ ಈ ಪಲ್ಯ ಜೋಡಿ ಮೊಸರು ಬೇಕು ಮೊಸರು ಇದ್ರೆ ಇನ್ನೂ ಟೇಸ್ಟ್ ಹತ್ತತಿ ಉತ್ತರ ಕರ್ನಾಟಕದೊಳಗೆ ಪಲ್ಯ ಜೋಡಿ ಮೊಸರಿಂದ ಯಾರು ಊಟನ ಮಾಡಂಗಿಲ್ಲ ರೀ ಯಾಕಂದ್ರೆ ಮೊಸರನ್ನ ಬೆಸ್ಟ್ ಕಾಂಬಿನೇಷನು ರೊಟ್ಟಿ ಸಜ್ಜಿ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಈಗ ನೋಡಿರಿ ಈ ಥರ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಒಗ್ಗರಣೆ ಒಳಗೆ ಚೌಳಿಕಾಯಿನ ಈಗ ನೆಕ್ಸ್ಟು ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತತಿ ಕುದಿಯಾಕೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡತ್ತಿ ನಿಮ್ಗೆ ಚೌಳಿಕಾಯಿ ಕುದಿಬೇಕಾದ್ರೆ ನೀರು ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೊಬೋದು ಈಗ ನಾನು ಒಂದು ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ಚೌಳಿಕಾಯಿ ಮುಳುಗೋವಷ್ಟು ಕರೆಕ್ಟಾಗಿ ನೀರು ಸೇರಿಸ್ಕೊಂಡೇನೆ ಈಗ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಮ್ ಮುರಿ ಒಳಗೆ ಒಂದು ಐದರಿಂದ ಎಂಟು ನಿಮಿಷ ಚೆಂದಗೆ ಚಳಿ ಕಾಯಿನ ಕುದಿಸ್ಕೋಬೇಕ್ರಿ ಸ್ವಲ್ಪ ಲೈಟಾಗೆ ಕುದಿಸ್ಕೊಂಡ್ರೆ ಅದು ಟೇಸ್ಟ್ ಬರ್ತೈತಿ ರೀ ಹಾಗಾಗಿ ಐದರಿಂದ ಎಂಟು ನಿಮಿಷ ಕುದಿಸ್ಕೊಳತ್ತೈತಿ ಸೊ ನೋಡಿರಿ ಫೈನಲ್ ಆಗಿ ಐದರಿಂದ ಎಂಟು ನಿಮಿಷ ಮೀಡಿಯಮ್ ಮುರಿ ಒಳಗೆ ಚವಳಿಕಾಯಿನ ಕುದಿಸ್ಕೊಂಡಾಯಿತು ನೋಡಿರಿ ಈಗ ಈ ಥರ ಬಂದತಿ ಪೂರ್ತಿ ನೀರು ಖಾಲಿ ಆಗೋವರೆಗೂ ಕುದಿಸ್ಕೋಬೇಡ್ರಿ ಸ್ವಲ್ಪ ನೀರು ನೀರು ಇರಬೇಕು ಪಲ್ಯದಾಗ ಇಲ್ಲ ಭಾಳ ಡ್ರೈ ಅನ್ನಿಸ್ತದೆ ಪಲ್ಯ ಹಾಗಾಗಿ ಪಲ್ಯ ಕುದ್ದತ್ತೇ ಇಲ್ಲೋ ಅಂತ ನೋಡಕ್ಕೆ ನೋಡ್ರಿ ನಾನು ಒಂದ ಒಂದು ಚೌಳಿಕಾಯಿ ಪೀಸ್ ತೊಗೊಂಡು ಈ ಥರ ಪ್ರೆಸ್ ಮಾಡಿ ನೋಡಿದ್ನಿ ಅದು ಹಿಚ್ಕಿದ ತಕ್ಷಣ ಗೊತ್ತಾಗೇ ಬಿಡ್ತೈತೆ ಪಲ್ಯ ಕುದ್ದತ್ತೆ ಇಲ್ಲೋ ಅಂತ ಸೊ ಫೈನಲ್ ಆಗಿ ಈಗ ಒಂದು ಮೂರು ಚಮಚ ನಾನು ಹಸಿ ಶೇಂಗಾ ಪುಡಿ ಸೇರಿಸ್ಕೊಳತ್ತನಿ ಶೇಂಗಾ ಹುರ್ಕೊಳ್ಳೋದನ್ನು ಡೈರೆಕ್ಟ್ ಮಿಕ್ಸಿ ಒಳಗೆ ಹಾಕಿ ಪುಡಿ ಮಾಡ್ಕೊಂಡ್ರಿ ಸಣ್ಣಗೆ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಶೇಂಗಾ ಶೇಂಗಾಪುಡಿ ಹಾಕೋದ್ರಿಂದ ಪಲ್ಯ ನೀರು ನೀರು ಅನಿಸೋದಿಲ್ಲ ರೀ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಅನಿಸ್ಬೇಕು ಅಂದ್ರೆ ಈ ಥರ ಶೇಂಗಾ ಪುಡಿ ಹಾಕಬೇಕು ಕೆಲವೊಬ್ರು ಗೊರೇಳು ಪುಡಿ ಹಾಕ್ತಾರೋ ಕೆಲವೊಬ್ರು ಶೇಂಗಾ ಪುಡಿ ಗೊರ್ಯಳು ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ತಾರೋ ಕೆಲವೊಬ್ರು ಹಂಗೆ ಹಸಿಕಾಯಿನೂ ತುರಿದು ಹಾಕ್ತಾರೆ ರೀ ಅದು ಟೇಸ್ಟ್ ಬರ್ತೈತಿ ಇಲ್ಲಾಂದ್ರೆ ಜಜ್ಜಿ ಹಾಕ್ತಾರೆ ಹಸಿಕಾಯಿನ ಸೊ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪಲ್ಯ ಎಷ್ಟು ಚಂದ ಒಂಥರ ಗ್ರೇವಿ ಥರ ಅನ್ಸತ್ತದ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇಲ್ಲ ಅಂದರೆ ನೀರು ನೀರು ಥರ ಅನ್ಸತಿ ರೊಟ್ಟಿ ಜೋಡಿ ತಿನ್ನೋ ಮುಂದೆ ಅಷ್ಟು ಟೇಸ್ಟೂ ಬರೋಂಗಿಲ್ಲ ಸೊ ಫೈನಲ್ ಆಗಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ನೀವು ಕೂಡ ಈ ಥರ ಪಲ್ಯ ಟ್ರೈ ಮಾಡಿ ನೋಡ್ರಿ ಜೋಳದ ರೊಟ್ಟಿ ಜೋಡಿ ಅಂತೂ ಅಗದಿ ಮಸ್ತ್ ಕಾಂಬಿನೇಷನ್ನು ಚಪಾತಿ ಜೋಡಿ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಹಂಗ ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತು ಅಂತೇಳಿ ಮರ್ಯಾದ್ರೆ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲಾರಿಗೂ ನಮಸ್ಕಾರ ರೀ ಶರಣ್ ರೀ